आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निप्पाणी मतदार संघाच्या विकासासाठी आणखी 5 वर्ष संधी द्यावी, आमदार साहेब शशिकला जोल्ले यांची निप्पाणीकरांना आवाहन. निप्पाणी मतदारसंघाच्या विकासासाठी आणखी 5 वर्ष संधी द्यावी असे आवाहन आमदार साहेब शशिकला जोल्ले यांनी केले. त्या वाल्मिकी नगर येथील रस्ता कामाच्या शुभारंभ प्रसंगी बोलत होत्या. निप्पाणीच्या वाल्मिकी नगर येथे 37 लाखाच्या निधीतून रस्ते कामाचा शुभारंभ आमदार साहेब जोल्ले यांच्या हस्ते करण्यात आला. या निधीतून रस्ते डांबरीकरण, पेव्हर ब्लॉक आदी कामे करण्यात येणार आहेत. यावेळी बोलताना साहेब जोल्ले म्हणाल्या, गत 4.5 वर्षाच्या आमदारकीच्या कार्यकाळात मतदार संघाच्या विकासासाठी सुमारे 800 कोटींचा निधी खेचून आणला आहे, पण माझ्या मते भागाचा विकास म्हणावा तितका झालेला नाही. आणखी सर्वांगीण विकासासाठी 5 वर्षाची संधी द्यावी असे आवाहन त्यांनी यावेळी केले. यावेळी सुमित्रा उगडे, गीता मुर्तले, सजराव नाईक, अनिल कुंडनेकर, प्रवीण हनबर, गजानन नाईक, साताप्पा नाईक, जयवंत भाटले, दत्ता जोत्रे, विजय टवळे, सौनीता बागडे, प्रणव मानवी, कल्पना तळसकर यांच्यासह अन्य उपस्थित होते. महानगरी न्यूज साठी निपाणीहून शिवाजी भोरे. ನೀವು ಒಂದೊಂದು ಮತ ದಾನ ಮಾಡಿರ್ತೀರಿ, ಆ ದಾನಕ್ಕೆ ನಾ ಉತ್ತರ ಕೊಡಬೇಕು. ಆ ಏನು ನೀವು ಮತದಾನ ನನಗೆ ಹಾಕಿರ್ತೀರಿ, ನಿಮ್ಮ ಹಕ್ಕು ಇರ್ತೈತಿ. ನೀವು ಮತ ಹಾಕಿದ್ದಕ್ಕೆ ನನ್ನ ಕಡೆಯಿಂದ ನೀವು ಕೆಲಸ ತಗೋಬೇಕು. ನನ್ನ ಕಡೆಯಿಂದ ನಿಮ್ಮ ಆ ವಾಲ್ಮೀಕಿ ನಗರದ ಒಂದು ಅಭಿವೃದ್ಧಿ ಆಗ್ಬೇಕು, ಒಂದು ಸುಧಾರಣೆ ಆಗ್ಬೇಕು, ಇದು ನಿಮ್ಮ ತಲೆಯಾಗಿರ್ಬೇಕು. ಇಷ್ಟು ದಿವಸ ನೋಡ್ರಿ, ಎಷ್ಟು ವರ್ಷ ಇವ ಅಜ್ಜಿಗಳೆಲ್ಲ 40-40 ವರ್ಷ ಮತ ಹಾಕೋತ ಬಂದಾರ, ಹಾಕೋದ್ ಬಂದಿರೇನಿಲ್ಲ, ಐ ಬಂದಿರಿಲ್ಲ, ಹೆಂಗ ಹಾಕ್ತಿದ್ರಿ? ನಾಳೆ ಮತ ಅಂದ್ರೆ ಇವತ್ ನಿಮ್ಮ ಮಾಲಕರು ಹೇಳ್ತಿರ್ ಒಂದ್ ಚೀಟಿ ತಗೊಂಡ್ ಬರ್ತೀರಿ ರಾತ್ರಿ. ನಾಳೆ ನೋಡ ಮತ ಹಾಕಕ್ ಹೋದೆ ಅಂದ್ರ ನಾ ತೋರ್ಸನ್ ಇದ್ರ ಮುಂದ ಸಿಕ್ಕ ಹೊಡೆಯೋದು ಅಂತ ಹೇಳ್ತಿದ್ರು. ಹೇಳ್ತಿರ್ರಿ, ನಿಮ್ಗೂ ಎಲ್ಲಾರ್ಗು ಹೇಳಿದ್ರು, ನನಗೂ ಹೇಳಿದ್ರು. ಅವ್ರು ಯಾವ್ ತೋರಿಸ್ತಾರ ಅದ್ರ ಮುಂದ ಸಿಕ್ಕ, ಮೊದ್ಲು ಸಿಕ್ಕ ಹೊಡೆದೈತಿ, ಈಗ ಬಟನ್ ಬಂದೆ, ಅದ್ರ ಮುಂದ ಸಿಕ್ಕ ಹೊಡೆದು ಬರ್ತಿದ್ದೇವು. ಹೆಂಗ ಮಾಲಕರು ಯಾವ್ದ್ ಹೇಳ್ಯಾರ ರಾತ್ರಿ ಎಲ್ಲ ನೋಡವ್ರ ಲಕ್ಷ ಕೊಟ್ಟು ಮುಂಜಾನೆ ಹೇಳೋರ್ ಲೌಕರ್ ಹೋಗೋದ್ನಾಗ ಓನೇನವ್ರ ಎಲ್ಲಾರು ಕೂಡಿ ಬೂತ್ಕ್ ಹೋಗೋದು, ಅಲ್ಲಿ ಹೇಳೋದು. ಅಲ್ಲಿ ಹೋದ ಮ್ಯಾಗ ನಿಮ್ಗೆ ಅನಿಸ್ತೈತೆ ಯಾವ್ದು ಹೇಳ್ಯಾನಪ್ಪ ನನ್ನ ಮಾಲಕ ಅದ್ರ ಮುಂದೆ ಹೊಡಿಬೇಕು ಅಂತೇಳಿ. ಅಲ್ಲಿ ಒಳಗೆ ಹೋದ್ಮ್ಯಾಗ ಅಲ್ಲಿ ಅಧಿಕಾರಿ ನಿಮಗೆ ಮತ್ತೊಂದು ಚೀಟಿ ಕೊಡೋ, ಅಲ್ಲಿ ಬಾಕ್ಸ್ ಅಂತೇಳಿ ಹಾಕಕ್ ಹೋದಾಗ ಬಿಚ್ಚಿ ನೋಡಿದಾಗ ನೀವು ಪಕ್ಕ ನಮ್ಮ ಮಾಲಕರು ಹೇಳಿದ್ದ ಐತೆನೆ ಇದ್ರಾಗ ಅಂತ ನೋಡ್ತಿರೇನಿ, ಅದ್ರಾಗ ಇದ್ದಿದ್ರ ಮುಂದೆ ಸಿಕ್ಕ ಹೊಡಿತಿದ್ರು. ಆಮೇಲೆ ಅದನ್ನ ಮಡಿಚಿ ಆ ಡಬ್ಯಾಗ ಹಾಕಿ ನಿಮ್ಮ ಮನಿ ಡಬ್ಯಾಗ ಬಂದ್ರೆ ಅಂದ್ರ 5 ವರ್ಷ ನಾವ್ ಯಾಕೆ ಮತ ಹಾಕಿದ್ವಿ, ಆ ಮತದಿಂದ ನಮ್ದ ಏನಾಗ್ಬೇಕು, ನಾವು ಮತ ಹಾಕಿದ ಅವ ಆರ್ಶ್ ಬಂದವ್ರು ನಮ್ಗೆ ಏನ್ ಮಾಡಿದ್ರು ಎಂದರ ವಿಚಾರ ಮಾಡಿರಿ, ಎಂದೂ ಮಾಡ್ಲಿಲ್ಲ. ಗಂಡ ಮಕ್ಳ ರಾಜಕಾರಣ ಮಾಡ್ತಿದ್ರು, ಅವರ ಹೊರಗೆ ಹೋಗ್ತಿದ್ರು. ಹೌದು ಬೇಡ, ಅವತ್ತು ಮತ ಹಾಕೋದೈತಿ, ನಾವು ಹಾಕೇವು, ನಮ್ಮ ಮಾಲಕರು ತೋರಿಸೋರು, ನಾವು ಹಾಕಿ ಬಂದೇವು ಇಷ್ಟ. ಆದ್ರೆ ನಿಮ್ದು ಅಧಿಕಾರ, ಎಷ್ಟು ಗಂಡ ಮಕ್ಳ ಜೋಡಿ 50% ಇವತ್ತು ಹೆಣ್ಮಕ್ಳದ್ದು ನಿಮ್ದು ಓಟ್ ಐತಿ, ಅದಕ್ಕೆ ನೀವು ವಿಚಾರ ಎಂದರ ಹಿಂಗ ರಾಜಕಾರಣದ ಈ ಸಭಾ ಇದ್ದಾಗ ಹಿಂಗ್ ಬಂದು ಕೂತೀರಿ ರಾಜಕಾರಣದಾಗ ಇಲ್ಲ. ಆದ್ರೆ ಇವತ್ತು ಹೆಣ್ಮಕ್ಳು ಹೊರಗೆ ಬರಕತ್ತಿರಿ, ಯಾಕಂದ್ರೆ ಒಬ್ರು ಮಹಿಳಾ MLA ಅದಾರು, ಎಲ್ಲ ಹೆಣ್ಮಕ್ಳು ಅದಾರು, ಅದ್ರ ಜೋಡಿ ಗಂಡ ಮಕ್ಳು ಎಲ್ಲರೂ ನಮಗ್ ಸಪೋರ್ಟ್ ಮಾಡಕತ್ತಾರು. ನೋಡ್ರಿ, ನಿಮ್ಮ ಮನೆಗೆ ನಿಮ್ಮ ಮಾಲಕರಿಗೆ ಹೋಗ್ಬೇಡ ಅಂದಿದ್ರೆ ನೀವು ಬರ್ತಿದ್ರೇನ? ಈಗ ಅವರು ಸಪೋರ್ಟ್ ಮಾಡಕತ್ತಾರ, ಯಾಕಂದ್ರೆ ನೀವು ಹೊರಗೆ ಹೋಗ್ರಿ, ನೀವು ಕಲ್ಕೋಬೇಕು, ನೀವು ಸುಧಾರಣೆ ಮಾಡ್ಕೋಬೇಕು, ಇದೆಲ್ಲ ಇವತ್ತು ಬದಲಾವಣೆ ಆಗಕತ್ತೈತಿ. ಆ ದೃಷ್ಟಿಕೋನದಿಂದ ಇವತ್ ಇಷ್ಟು ದಿವಸ ಏನ್ ತಪ್ಪು ಮಾಡಿದೇವಲ್ಲ, ಯಾರು ಹೇಳಿದ್ದಕ್ಕೆ ಮತ ಹಾಕೋದ, ಬಂದ ಮನೆ ಕೂತ್ರ ಅದ್ ನಮ್ದು ಗಟ್ಟರು ನೋಡ್ತಿರ್ಲಿಲ್ಲ, ರೋಡು ನೋಡ್ತಿರ್ಲಿಲ್ಲ, ನೀರು ನೋಡ್ತಿರ್ಲಿಲ್ಲ. ಎಷ್ಟು ವರ್ಷ ಅದಿರಿ ನೀವು ಈ ವಾಲ್ಮೀಕಿ ನಗರದಾಗ? ಯಾಕೆ ನಿಮಗ್ ನೀರಿನ ವ್ಯವಸ್ಥೆ ಆಗ್ಲಿಲ್ಲ ಒಮ್ಮೆರ ವಿಚಾರ ಮಾಡಿದ್ರಿ? ಯಾಕೆ ರೋಡ್ ಆಗ್ಲಿಲ್ಲ ಇನ್ನ ತನಕ? ಯಾವ ಒಮ್ಮೆರ ವಿಚಾರ ಮಾಡಿದ್ರಿ? ಯಾಕಂದ್ರೆ ನೀವು ಮತ ಹಾಕಿದ್ದು ಯಾಕೆ ಹಾಕ್ಯಾವ ಅನ್ನೋದು ನೀವು ಯಾವತ್ತೂ ಕೇಳಲಿಲ್ಲ. ಆದ್ರೆ ಇವತ್ತ ಹಂಗ ಆಗ್ಬಾರ್ದು, ನೀವು ಕೂಡ ಶಾಣೆ ಆಗ್ಬೇಕು. ಈಗ ನಾನು ಒಬ್ಬ ಹೆಣ್ಮಗಳದ್ದೇ, ನಮ್ ಟೀಮ್ ಐತಿ, ನಮ್ ಕಾರ್ಯಕರ್ತರು ಅದಾರು, ನಮ್ಮ ಅಧ್ಯಕ್ಷರು ಅದಾರು, ನಿಮ್ಮಲ್ಲೇನೆ ಸರ್ಜರವ್ ಇರ್ಬೋದು.